ನಮಸ್ಕಾರ, ನಾನು ವೈಭವಿ ಗೋಪ್ ಶೆಟ್ಟಿ, ವರ್ಧಾನ್ ಫರ್ಟಿಲಿಟಿ ಲ್ಯಾಪ್ರೋಸ್ಕೋಪಿ ವುಮೆನ್ಸ್ ಕೇರ್ನ ಸಿಇಒ. ಇವತ್ತು ನಾನು ನಿನ್ನೆ ಒಂದು ಸರ್ಜರಿ ಆಗಿತ್ತು ನಮ್ಮ ವರ್ಧಾನಲ್ಲಿ, ಆ ಪೇಷಂಟ್ ಸರ್ಜರಿ ಬಗ್ಗೆ ನಿಮ್ಮ ಮುಂದೆ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಇದು ಒಂದು ಮೈಮಾಕ್ಟಮಿ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಮೈಮಾಕ್ಟಮಿ ಸರ್ಜರಿ ಅಂತಂದರೆ ಗರ್ಭಕೋಶದಲ್ಲಿ ಗಡ್ಡೆ ಇದನ್ನ ತೆಗೆದು. ನಮ್ಮ ವರ್ಧಾನ್ ಫರ್ಟಿಲಿಟಿನಲ್ಲಿ ಡಾಕ್ಟರ್ ವಿಜಯ್ ಕುಮಾರ್ ಪಿ ಕೆ ಲ್ಯಾಪ್ರೋಸ್ಕೋಪಿ ಸರ್ಜನ್ ಆಗಿರೋದ್ರಿಂದ ಈ ಸರ್ಜರಿ ತುಂಬ ಸ್ಮೂತಾಗಿ, ತುಂಬ ಫಾಸ್ಟಾಗಿ, ಕಡಿಮೆ ಸಮಯದಲ್ಲಿ ಒಂದು ದೊಡ್ಡ ಗಡ್ಡೆನ ತೆಗೆದ್ವಿ. ಅದಕ್ಕೆ ಸಂಬಂಧಿಸಿದಂತಹ ದಾಖಲೆಗಳನ್ನ ನಿಮ್ಮ ಮುಂದೆ ನಾನು ಇಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಹಾಗೆ ಜೊತೆಗೆ ಅವರು ಹೇಳಿರುವಂಥ ವಿಡಿಯೋ ಕೂಡ ನಿಮಗೆ ಶೇರ್ ಮಾಡ್ತೀನಿ, ಯಾವ ರೀತಿ ಗಡ್ಡೆಗಳನ್ನ ತೆಗೆದ್ವಿ ಅನ್ನೋದು ಕೂಡ ನಿಮಗೆ ತೋರಿಸ್ತೀವಿ. ಸಿ, ಇವರು 35 ವರ್ಷದಾಗಿರುವಂತಹ ಒಬ್ಬ ಹೆಣ್ಮಗಳು ನಮ್ಮಲ್ಲಿ ಬರ್ತಾಳೆ. ಅವರಿಗೆ ಸುಮಾರು 2 ತಿಂಗಳಿಂದ 3 ತಿಂಗಳಿಂದ ಕಂಟಿನ್ಯೂಸ್ ಬ್ಲೀಡಿಂಗ್ ಇರುತ್ತೆ. ಕಂಟಿನ್ಯೂಸ್ ಬ್ಲೀಡಿಂಗ್ ಇದ್ದಾಗ ಏನಾಗುತ್ತೆ, ತುಂಬ ವೀಕ್ ಆಗ್ತೀವಿ ಮಾನಸಿಕವಾಗಿ, ದೈಹಿಕವಾಗಿ. ಸುಮಾರು ಹಾಸ್ಪಿಟಲ್ಗೆಲ್ಲ ತೋರಿಸ್ತಾರೆ, ಸುಮ್ಮನೆ ಮೆಡಿಸಿನ್ಸು ಇಂಜೆಕ್ಷನ್ನು ಹಾಗೆ ಹೀಗೆ ತೊಗೊಂಡ್ಬಿಟ್ಟು ಹಾಗೆ ಟೈಮ್ ಪಾಸ್ ಆಗುತ್ತೆ. ಒಬ್ರು ಯಾರೋ ಒಬ್ಬರು ರೆಫರ್ ಮಾಡಿದ್ರಿಂದ ಈಗ ಡಾಕ್ಟರ್ ವಿಜಯ್ ಕುಮಾರ್ ಪಿ ಕೆ ಹತ್ರ ಹೋಗಿ ನಿಮಗೆ ಒಂದು ಸೊಲ್ಯೂಷನ್ ಸಿಗುತ್ತೆ, ಬ್ಲೀಡಿಂಗ್ ಸ್ಟಾಪ್ ಆಗ್ಬೋದು ಅಂತ ಹೇಳಿದಾಗ ಡಾಕ್ಟರ್ ವಿಜಯ್ ಕುಮಾರ್ ಪಿ ಕೆ ಅವರು ಹೇಳ್ತಾರೆ, ತುಂಬ ದೊಡ್ಡದು ಗಡ್ಡೆ ಇದೆ, ಖಂಡಿತವಾಗಿ ನೀವು TLH ಅಂದರೆ ನೀವು ಗರ್ಭಕೋಶವನ್ನು ತೆಗೆಸಲೇಬೇಕಾಗತ್ತೆ ಅಂತ ಹೇಳಿದಾಗ ಅವರು ತುಂಬ ಭಯ ಪಡ್ತಾರೆ. ಹೇಗಪ್ಪ ಮಾಡೋದು ಈ ದೊಡ್ಡ ಸರ್ಜರಿ, ಗರ್ಭಕೋಶನೇ ತೆಗೆಯೋದು ಅಂತಂದರೆ ಹೇಗೆ, ಹಾಗೆ ಹೀಗೆ ಅಂತ ತುಂಬ ವಿಚಾರ ಮಾಡಿದಾಗ ತುಂಬ ಕಂಫರ್ಟಬಲ್ ಝೋನಲ್ಲಿ ಅವರು ಹೋಗ್ಬಿಟ್ಟು ಅವ್ರ ಹತ್ರ ಕೌನ್ಸಿಲಿಂಗ್ ಆಗುತ್ತೆ. ಅವರಾಗೆ ಹೇಳ್ತಾರೆ, ಡಾಕ್ಟರ್ ವಿಜಯ್ ಕುಮಾರ್ ಪಿ ಕೆ ತುಂಬ ಚಿಲ್ಲಾಗಿ, ಟೆನ್ಷನ್ ಇರಲಾರ್ದೆ, ಆರಾಮಾಗಿ ನಮ್ಮದು ದೊಡ್ಡ ಗಡ್ಡೆಯನ್ನು ತೆಗೆದು ನಮ್ಮ ಗರ್ಭಕೋಶವನ್ನು ಉಳಿಸಿದ್ರು ಅಂತ. ಎಲ್ಲ ಕಡೆ ಗರ್ಭಕೋಶನೇ ತೆಗಿಬೇಕು ಅಂತ ಹೇಳಿದಾಗ ಈ ದೊಡ್ಡ ಗಡ್ಡೆನೇ ತೆಗೆದುಬಿಟ್ಟು ಗರ್ಭಕೋಶನ ಉಳಿದ್ರು ಅಂತ ತುಂಬ ಹ್ಯಾಪಿ ಆದಂತಹ ಅವರದ್ದು ಎಕ್ಸ್ಪೀರಿಯನ್ಸ್ನ ನಮ್ಮ ಹತ್ರ ಶೇರ್ ಮಾಡಿಕೊಂಡಿದ್ದಾರೆ. ಆ ವಿಡಿಯೋನ ನೀವು ನೋಡಬಹುದಾಗಿದೆ. About Vardhan infertility and Dr. Vijay Kumar, I was not aware of that there is a infertility hospital, a panel of doctors close by me, but until there is a case which came up in our family wherein we had to consult for fibroids with respect to uterus. So we were looking out for a good doctor. And we reached out to our gynec, whom we know for last 25 plus years. And she only referred us, telling that why don't you talk to Dr. Vijay Kumar. He's extremely good at his hand and quite experienced in this line of medical. So we met Dr. Vijay Kumar. He took ample of time in explaining, in understanding, talking to the patient, and trying to explain to the guardians, telling that what is the issue, how it can be resolved, what are the options, with completely composed, without a sign of stress. He explained very, very clearly. As subsequently we decided on to go ahead on his suggestion, and we are extremely delighted the way he handled the surgery for such a long time. And along with that, the team of Vardhan helped the patient, the attendants, in guiding prior to the operations, during the stay and post, in a very seemingly manner. And it is par excellence than any of the large corporate hospital which we see. It's amazing experience. ಕೇವಲ 45-50 ನಿಮಿಷದಲ್ಲಿ ಒಂದು ದೊಡ್ಡ ಗಡ್ಡೆಯನ್ನು ಸಣ್ಣ ಸಣ್ಣ ತುಂಡುಗಳ ಮೂಲಕ ಲ್ಯಾಪ್ರೋಸ್ಕೋಪಿ ಮೂಲಕ ತೆಗೆದಿದ್ದಾರೆ. ಅವರು ಒಳ್ಳೆ ಹಾಸ್ಪಿಟ್ಯಾಲಿಟಿ, ಒಳ್ಳೆ ರೀತಿಯಿಂದ, ಒಳ್ಳೆ ಕಂಡೀಷನ್ ಇತ್ತು, ಇವತ್ತು ಮಾರ್ನಿಂಗ್ ಡಿಸ್ಚಾರ್ಜ್ ಆದರು, ಒಳ್ಳೆ ರಿವ್ಯೂಸ್ ಕೊಟ್ಟು ಹೋಗಿದ್ದಾರೆ. ಇದೇ ರೀತಿಯಾದಲ್ಲಿ ನಿಮ್ಮಲ್ಲಿ ಗರ್ಭಕೋಶ ತೊಂದರೆಗಳಾಗಿರ್ಬೋದು ಅಥವಾ ಟ್ಯೂಬ್ ತೊಂದರೆಗಳಾಗಿರ್ಬೋದು, ಗರ್ಭಕೋಶದಲ್ಲಿ ಸೆಪ್ಟಮ್ ಇತ್ತು ಅಥವಾ ಗಡ್ಡೆಗಳಿತ್ತು, ಪಾಲಿಪ್ ಇತ್ತು, ಯಾವುದೇ ಒಂದು ಸಮಸ್ಯೆ ಇದ್ದಾಗ ನೀವು ಇಲ್ಲಿ ಬಂದರೆ, ನಮ್ಮ ವರ್ಧಾನ್ ಫರ್ಟಿಲಿಟಿಗೆ ಬಂದರೆ ಒಂದು ಒಳ್ಳೆ ಸೇಫರ್ ಹ್ಯಾಂಡಲ್ಲಿ ನಿಮ್ಮ ಟ್ರೀಟ್ಮೆಂಟ್ನೂ ಪಡ್ಕೊಳ್ಬೋದು, ಮುಂದೆ ನಿಮಗೆ ಸಮಸ್ಯೆನೂ ಬಗೆಹರಿಸ್ಬೋದು, ಮುಂದೆ ಮಗು ಆಗಲಿಕ್ಕೆ ಮಗುನೂ ಕೂಡ ನೀವು ಪಡ್ಕೋಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ನೀವು ವರ್ಧಾನ್ ಫರ್ಟಿಲಿಟಿಗೆ ಭೇಟಿ ನೀಡಿ ಅಂತ ಈ ಸಮಯದಲ್ಲಿ ಹೇಳಿ.